ವೀಕ್ಷಕರೇ, ನೀವು ವೆಜಿಟೇರಿಯನ್ನಾ, ನಾನ್ ವೆಜಿಟೇರಿಯನ್ನಾ ಅಥವಾ ವೆಜಿಟೇರಿಯನ್? ಸ್ವಲ್ಪ ಜನ ಅನ್ನುತ್ತಾರೆ ನಾವು ಸಂಪೂರ್ಣ ವೆಜಿಟೇರಿಯನ್, ಆದರೆ ಮೊಟ್ಟೆ ಮಾತ್ರ ತಿನ್ನುತ್ತಾರೆ. ಅದು ಹೇಗೆ ಮೊಟ್ಟೆ ವೆಜಿಟೇರಿಯನ್ ಆಗುತ್ತೆ ಅಂತ ಕೋಳಿನೇ ಹೇಳಬೇಕು. ಇಂಥವರಿಗೆ ವೆಜಿಟೇರಿಯನ್ ಅಂತ ಕರೆಯುತ್ತಾರೆ. ವೀಕ್ಷಕರೇ, ಮೊಟ್ಟೆ ಫ್ಯಾಕ್ಟರಿ ಭಾರತದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದೇ ಒಂದು ದೊಡ್ಡ ರೋಚಕ ಕತೆ. ಭಾರತ ದೇಶದಲ್ಲಿ ಪ್ರತಿದಿನ 30 ಕೋಟಿ ಮೊಟ್ಟೆ ಪ್ರೊಡಕ್ಷನ್ ಮಾಡಲಾಗುತ್ತೆ. ಪ್ರತಿದಿನ ಭಾರತದಲ್ಲಿ 125 ಕೋಟಿಗೂ ಅಧಿಕ ಮೊಟ್ಟೆ ಮಾರಾಟ ಆಗುತ್ತೆ. ಈಗಂತೂ ಹೊಸ ರೀತಿಯಲ್ಲಿ ಮೊಟ್ಟೆ ಫಾರ್ಮಿಂಗ್ ಮಾಡುತ್ತಾರೆ. ಕೋಳಿಗಳಿಗೆ ಯಾವುದೇ ತೊಂದರೆಗಳಾಗದ ಹಾಗೆ ಜಾಗರೂಕತೆಯಿಂದ ಮಾಡುತ್ತಾರೆ. ಈ ಮೊಟ್ಟೆ ಫಾರ್ಮಿಂಗ್ಗಳು ಭಾರತದಲ್ಲಿ ಯಾವ ರೀತಿಯಲ್ಲಿ ಹೊಸದಾಗಿ ಬದಲಾಗಿದೆ, ಈ ಮೊಟ್ಟೆ ಫಾರ್ಮಿಂಗಿನ ಸಂಪೂರ್ಣ ಚಿತ್ರಣ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದಲೆ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ವಿಶ್ವದಲ್ಲೇ 1 ವರ್ಷಕ್ಕೆ 100 ಬಿಲಿಯನ್ ಮೊಟ್ಟೆಗಳು ಖರೀದಿ ಆಗುತ್ತೆ. ಭಾರತದ ಲೆಕ್ಕದಲ್ಲಿ 8 ಲಕ್ಷ ಕೋಟಿ ಮೊಟ್ಟೆಗಳು. ವಿಶ್ವದಲ್ಲೇ ಮೊಟ್ಟೆಗಳನ್ನು ಅತಿ ಹೆಚ್ಚು ಸೇವನೆ ಮಾಡುವ ದೇಶ ಜಪಾನ್. 2ನೇ ಸ್ಥಾನದಲ್ಲಿ ಚೈನಾ ಇದ್ದರೆ 3ನೇ ಸ್ಥಾನದಲ್ಲಿ ಭಾರತ ಇದೆ. ಆದರೆ ಅತಿ ಹೆಚ್ಚು ಕೋಳಿ ಸೇವನೆಯಲ್ಲಿ ಭಾರತ ಮೊದಲ ಸ್ಥಾನ ಪಡೆದುಕೊಳ್ಳುತ್ತೆ. 2020ರ ಭಾರತದ ಕಾನೂನಿನಲ್ಲಿ ಯಾವಾಗ ಕೋಳಿ ಸಂರಕ್ಷಣಾ ಕಾಯ್ದೆಯಲ್ಲಿ ಫಾರ್ಮಿಂಗ್ ಮಾಡಬೇಕು ಎಂದು ಹೈಕೋರ್ಟ್ ಆದೇಶಿಸುತ್ತೋ ಅಲ್ಲಿಯ ತನಕ ಕೋಳಿಗಳನ್ನು ಕಸದ ರೀತಿ ನೋಡುತ್ತಿದ್ದ ಮಾರಾಟಗಾರರು ಈಗ ತುಂಬಾ ಮುಂಜಾಗೃತ ಕ್ರಮ ಕೈಗೊಂಡು ಮೊಟ್ಟೆ ಫಾರ್ಮಿಂಗ್ ಮಾಡುತ್ತಾರೆ. 2 ವರ್ಷದಿಂದ ಕೋಳಿ ಸಾಕಾಣಿಕೆ ಬೇರೆ ಆಗಿದ್ದು ಮೊಟ್ಟೆ ಸಾಕಾಣಿಕೆ ಬೇರೆ ಆಗಿದೆ. 2 ಪ್ರತ್ಯೇಕ ಫಾರ್ಮಿಂಗ್ ಮಾಡಲಾಗುತ್ತಿದೆ. ಈ ಮೊಟ್ಟೆ ಫಾರಂಗಳಲ್ಲಿ 1 ಕೋಳಿ ವರ್ಷಕ್ಕೆ 250 ಅಧಿಕ ಮೊಟ್ಟೆಗಳನ್ನು ಕೊಡುತ್ತೆ. ಕರ್ನಾಟಕದಲ್ಲಿ 89% ಮುಂಜಾಗೃತ ಕ್ರಮ ವಹಿಸಿಕೊಂಡು ಮೊಟ್ಟೆ ಫಾರ್ಮಿಂಗ್ ಮಾಡಲಾಗುತ್ತಿದೆ. ಪ್ರತಿದಿನ ಕೋಳಿ ಮರಿಗಳಿಗೆ 8 ರೀತಿಯ ನ್ಯೂಟ್ರಿಷನ್ಸ್ ಫುಡ್ ಕೊಡಲಾಗುತ್ತೆ ಮತ್ತು ಇದರ ಜೊತೆ ಮಿನರಲ್ಸ್ ತುಂಬಿದ ನೀರನ್ನು ಕುಡಿಸಲಾಗುತ್ತೆ. ಈ ಕೋಳಿಗಳು ಮೊಟ್ಟೆ ಹಾಕುವಾಗ ಎಲ್ಲಾ ರೀತಿಯ ಪ್ರೋಟೀನ್ ಭರಿತ ಮೊಟ್ಟೆಗಳನ್ನು ಹಾಕಬೇಕು ಎಂದು ಈ ರೀತಿ ಮಾಡುತ್ತಾರೆ. ಹೆಚ್ಚು ಪ್ರೋಟೀನ್ ಮತ್ತು ಮಿನರಲ್ಸ್ ಆಹಾರ ಕೊಡುವ ಕಾರಣ ಕೋಳಿ ಮರಿಗಳು ಕೇವಲ 4 ವಾರದಲ್ಲಿ ದೊಡ್ಡ ಕೋಳಿಯಾಗಿ ಬದಲಾಗುತ್ತೆ. ಕೋಳಿಗಳು ದೊಡ್ಡದಾದ ಬಳಿಕ 1 ಕಂಪಾರ್ಟ್ಮೆಂಟ್ಗೆ ಹಾಕಲಾಗುತ್ತೆ. ಈ 1 ಕಂಪಾರ್ಟ್ಮೆಂಟ್ನಲ್ಲಿ 6 ಕೋಳಿಗಳು ಇರುತ್ತೆ. ಇದೇ ಕಂಪಾರ್ಟ್ಮೆಂಟ್ನಲ್ಲಿ ಆಹಾರ ನೀರು ಕೋಳಿಗಳಿಗೆ ಸಿಗುತ್ತೆ. ಪ್ರತಿದಿನ ಕೋಳಿಯನ್ನು ಓಪನ್ ಏರಿಯಾದಲ್ಲಿ ಬಿಡಲಾಗುತ್ತೆ. ಮೊಟ್ಟೆ ಹಾಕೋದಕ್ಕೆ ಸ್ವಲ್ಪ ಕೋಳಿಗಳಿಗೆ ಎಕ್ಸರ್ಸೈಸ್ ಆಗಲಿ ಎಂದು ಈ ರೀತಿ ಬಿಡುತ್ತಾರೆ. ಪಾಂಜ್ ವಿಂಗ್ಸ್ ಮಷಿನ್ ಮೂಲಕ ಕೋಳಿಗಳನ್ನು ಮತ್ತೆ ತಮ್ಮ ಕಂಪಾರ್ಟ್ಮೆಂಟ್ಗೆ ಕಳಿಸಲಾಗುತ್ತೆ. 1000 ಕೋಳಿಗಳನ್ನು ಕೈಯಲ್ಲಿ ಹಿಡಿದು ಹಾಕುವುದು ಅಸಾಧ್ಯ, ಹಾಗಾಗಿ ಹೀಗೆ ಮಾಡುತ್ತಾರೆ. ಈ ಸ್ಪಾಂಜ್ ವಿಂಗ್ ಮಷಿನ್ ಇಂದ ಕೋಳಿಗಳಿಗೆ ಯಾವುದೇ ಹಾನಿ ಆಗೋದಿಲ್ಲ. ಇದಾದ ಬಳಿಕ ಕೋಳಿಗಳು ಕಂಪಾರ್ಟ್ಮೆಂಟ್ನಲ್ಲಿ ಮೊಟ್ಟೆ ಇಡಲು ಶುರು ಮಾಡುತ್ತೆ. ಈ ಕೋಳಿಗಳು ಮೊಟ್ಟೆ ಹಾಕಿದ ತಕ್ಷಣ ಕಂಪಾರ್ಟ್ಮೆಂಟ್ ಕೆಳಗಡೆ ಅಳವಡಿಸಿದ ಟ್ರೇಗೆ ಬಂದು ಬೀಳುತ್ತೆ. ಇಲ್ಲಿ ಬರುವ ಮೊಟ್ಟೆಗಳಲ್ಲಿ 30% ಮೊಟ್ಟೆಗಳನ್ನು ಮರಿ ಮಾಡಲು ಕಳಿಸಲಾಗುತ್ತೆ. ಇನ್ನು ಉಳಿದ 70% ಮೊಟ್ಟೆಗಳನ್ನು ವಾಷಿಂಗಿಗೆ ಕಳಿಸಲಾಗುತ್ತೆ. ಒಂದು ಸಲ ಮೊಟ್ಟೆ ಚೆನ್ನಾಗಿ ವಾಶ್ ಆದ ಮೇಲೆ ಮುಂದಿನ ಹಂತಕ್ಕೆ ಹೋಗುತ್ತೆ. ಕೆಟ್ಟು ಹೋದ ಮೊಟ್ಟೆಯನ್ನು ಗಾರ್ಬೇಜಿಗೆ ಹಾಕಲಾಗುತ್ತೆ, ಒಳ್ಳೆ ಮೊಟ್ಟೆಯನ್ನು ಪ್ಯಾಕಿಂಗಿಗೆ ಕಳಿಸಲಾಗುತ್ತೆ. ದೊಡ್ಡ ದೊಡ್ಡ ಫಾರ್ಮಿಂಗ್ ಫ್ಯಾಕ್ಟರಿಯಲ್ಲಿ ಸೆನ್ಸಾರ್ ಮಷಿನ್ ಅಳವಡಿಸಲಾಗುತ್ತೆ. ಈ ಮಷಿನ್ ತನ್ನಷ್ಟಕ್ಕೆ ತಾನೇ ಕೆಟ್ಟು ಹೋದ ಮೊಟ್ಟೆಯನ್ನು ಒಂದು ಕಡೆ ಮಾಡುತ್ತೆ, ಗುಣಮಟ್ಟ ಇರುವ ಮೊಟ್ಟೆಯನ್ನು ಇನ್ನೊಂದು ಕಡೆ ಮಾಡುತ್ತೆ. ಗುಣಮಟ್ಟ ಹೊಂದಿರುವ ಮೊಟ್ಟೆಯನ್ನು ಸಕ್ಷನ್ ಪೈಪ್ ಬಳಸಿಕೊಂಡು ಪ್ಯಾಕ್ ಮಾಡಲಾಗುತ್ತೆ. ಒಂದರ ಮೇಲೆ ಒಂದು ಪ್ಯಾಲೆಟ್ ಟ್ರೇ ಇಟ್ಟು ಪ್ಯಾಕ್ ಮಾಡುತ್ತಾರೆ. ಬೆಂಗಳೂರಿನ ಮೊಟ್ಟೆ ಫಾರ್ಮ್ನಲ್ಲಿ ಬರೀ ಮೊಟ್ಟೆ ಅಲ್ಲದೆ ಯೋಕ್ ಕೂಡ ಸಪರೇಟ್ ಆಗಿ ಮಾರಲಾಗುತ್ತೆ. ಯೋಕ್ ಅಂದರೆ ಮೊಟ್ಟೆ ಒಳಗೆ ಇರುವ ಹಳದಿ ಲೋಹ. ಈ ಹಳದಿ ಲೋಹವನ್ನು ಒಂದು ಟಿನ್ ಡಬ್ಬಿಲಿ ಹಾಕಿ 1/2 ಲೀಟರ್ 1 ಲೀಟರ್ ಈ ರೀತಿಯಲ್ಲಿ ಮಾರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹಳದಿ ಲೋಹ ತಿನ್ನುವವರ ಸಂಖ್ಯೆ ಕೂಡ ಹೆಚ್ಚಿದೆ. ಫ್ಯಾಟ್ ತಿನ್ನಲು ಇಷ್ಟಪಡುವವರು, ಜಿಮ್ ಮಾಡುವವರು, ದಪ್ಪ ಆಗಬೇಕು ಎಂದು ಇಚ್ಛಿಸುವವರು ಇವರೆಲ್ಲರೂ ಕೇವಲ ಮೊಟ್ಟೆ ಹಳದಿ ಲೋಹ ತಿನ್ನಲು ಇಚ್ಛೆ ಪಡುತ್ತಾರೆ. ವೀಕ್ಷಕರೇ, ನಾನು ಈ ಮುಂಚೆ ಹೇಳಿದ ಹಾಗೆ ಫಾರ್ಮಿಂಗ್ ನಲ್ಲಿ ಬೆಳೆದ ಮೊಟ್ಟೆಗಳಲ್ಲಿ 30% ಮೊಟ್ಟೆಯನ್ನು ಮರಿ ಮಾಡಲು ಕಳಿಸಲಾಗುತ್ತೆ. ಆರ್ಟಿಫಿಷಿಯಲ್ ಸರೌಂಡೆಡ್ ಸನ್ಲೈಟ್ಸ್ ಮೂಲಕ ಮರಿ ಮಾಡಲಾಗುತ್ತೆ, ಅಂದರೆ ಕೃತಕ ಬಿಸಿಲಿನ ಕಿರಣಗಳನ್ನು ಬಳಸಿ ಈ ರೀತಿ ಮಾಡುತ್ತಾರೆ. ಈ ಕೃತಕ ಬೆಳಕಿನ ಮೂಲಕ ಮೊಟ್ಟೆಗಳಿಗೆ ಕ್ಯಾಲ್ಸಿಯಂ ವಿಟಮಿನ್ಸ್ ತಲುಪುವ ರೀತಿ ನೋಡಿಕೊಳ್ಳುತ್ತಾರೆ. ಮೊಟ್ಟೆ ಒಡೆದು ಮರಿ ಹೊರಗೆ ಬರುವಾಗ ಆರೋಗ್ಯವಾಗಿ ಇರಲು ಈ ರೀತಿ ಮಾಡುತ್ತಾರೆ. ಅಮೆರಿಕ ದೇಶದಲ್ಲಿ ಕೋಳಿ ಇಲ್ಲದೆ ಮೊಟ್ಟೆ ಫಾರ್ಮಿಂಗ್ ಕೂಡ ಮಾಡಲಾಗುತ್ತಿದೆ.
ಮುಂಬರುವ ದಿನಗಳಲ್ಲಿ ಮೊಟ್ಟೆಗಾಗಿ ಕೋಳಿಯ ಅವಶ್ಯಕತೆ ಇರೋದಿಲ್ಲ. ಈಗಾಗಲೇ ಈ ಕೃತಕ ಮೊಟ್ಟೆಗಳನ್ನು 20 ಕ್ಕೂ ಹೆಚ್ಚು ದೇಶಗಳಲ್ಲಿ ಬೆಳೆಯಲು ಶುರು ಮಾಡಿದ್ದಾರೆ. ಈ ಕೋಳಿ ಇಲ್ಲದೆ ಮೊಟ್ಟೆ ಬೆಳೆಯುವ ವಿಧಾನವನ್ನು ನಾನು ಮುಂಬರುವ ವಿಡಿಯೋಗಳಲ್ಲಿ ಹೇಳುತ್ತೇನೆ. ಹಾಗಾಗಿ ನನ್ನ ಈ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ಚಾನೆಲ್ನ ಹೊಸ ಹೊಸ ವಿಡಿಯೋಸ್ ನಿಮ್ಮ ನೋಟಿಫಿಕೇಶನ್ ನಲ್ಲಿ ಬರುತ್ತೆ, ನಿಮಗೆ ನೋಡಲು ಸುಲಭವಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.